ಆಕಾಶವೇ ಬೀರಲಿ ಮೇಲೆ ನಾ ಎಂದು ನಿಲ್ಲುವನು ಭೂಮಿಯ ಬಾಯಿ ಬಿಡಲಿ ಇಲ್ಲಿ ಕವಿರವ ಕವಿರವ ಬಾಗ್ಲ ತೆಗೆಯವ ನಾನು ಬಂದಿನಿ ಕವಿರವ ಶಿವ ಕವಿರವ ಇದ್ಯಾವ್ದಪ್ಪ ಹೊಸ ಬಿಗರು ಒಳ್ಳೆ ಸಿನಿಮಾ ಆಕ್ಟ್ರೆಸ್ ಇದ್ದಂಗೈತಿ ಕಾವೇರವ ಇಲ್ರೇನವ ಕಾವೇರಮ್ಮನವರು ಈ ಮನೇಲಿಲ್ಲ ಹಾ ಈ ಮನೆಯಾಗಿಲ್ಲನು ಎಲ್ಲಿ ಕೊಂಡೋದ್ಲು ಮನೆ ಖಾಲಿ ಮಾಡಿಬಿಟ್ಲ ಅಯ್ಯೋ ಅವಳು ಮನೆ ಮುರಿದಿದ್ದ ಮೂರು ಪಾಲಾಗ ಮನೆ ಖಾಲಿ ಮಾಡಿ ಹೋದ್ಲೇನವ ಆಕೆ ಅವರು ಮನೆ ಖಾಲಿ ಮಾಡಿದಾರೆ ಅಷ್ಟೇ ಈ ವಠಾರ ಖಾಲಿ ಮಾಡಿಲ್ಲ ನೋಡು ಈಗ ಆ ಮನೇಲಿದ್ದಾರೆ ಹೌದೇನವೇ ಇಲ್ಲೇ ಅದಾರ ಹಂಗಾರ ಅಡ್ಡಿಲ್ಲ ಬಿಡು ವಸೂಲಿ ಮಾಡ್ತೀನಿ ಹಿಂದೂ ಮುಂದೆ ನೋಡದೆ ಹಾಗೆಲ್ಲ ಮಾತಾಡೋದು ತಪ್ಪಮ್ಮ ತಪ್ಪಾತು ಕ್ಷಮಿಸವ ನಿನ್ ಹೆಸರೇನವ ತುಳಸಿ ಅಂತ ನನ್ ಹೆಂಡತಿ ಹೌದೇನೋ ಯಪ್ಪ ಚಲೋ ಕರ್ಪುರ ಬಂದಿದ್ದಂಗ ಅದಾಳಲ್ಲ ಬಾರವಿಲ್ಲಿ ಹತ್ರಕ್ಕೆ ಕುಂದ್ರು ಎಲ್ಲವನ್ನು ಭಂಡಾರ ಹಾಕ್ತೀನಿ ನನ್ನ ಹೆಸರು ಜೋಗವ್ವ ಅದ ಈ ವಠಾರದಾಗ ಎಲ್ಲರೂ ನಂಗ ಜೋಗವ್ವ ಅಂತ ಕರೀತಾರ ನಂದು ಕಂತಿನ ವ್ಯಾಪಾರ ಅದ ನೋಡವ್ವ ನಿನಗೆ ಏನೇನ್ ಬೇಕೋ ಅದೆಲ್ಲ ತಗ ರೊಕ್ಕ ಹಿಂದೆಗಡೆ ಕೊಡುವಂತೆ ಕಂತು ಸಾಲ ಯಾವ್ದು ಬೇಡಮ್ಮ ಅದ್ ಯಾಕೆ ಯೋಚನೆ ಮಾಡ್ತೀಯ ಅದೇನ್ ಸಾಮಾನ್ ಬೇಕೋ ಎಲ್ಲ ತಗೋ ಅಯ್ಯೋ ಸಾಲ ಮಾಡೋದ್ ಬೇಡ ರೀ ಸಾಲ ಬೇಡ ಅಂತ ಹೇಳಮ್ಮ ಸಾಲ ಕೊಡ್ತೀನಿ ಅಟಾರ ಕಚೇರಿ ಬೇಕಾದ್ರೆ ಕೊಂಡ್ಕೊತೀನಿ ನಾನು ಸಾಲ ಬೇಡ ಅಂತ ಹೇಳಕ್ ನಮ್ ದೇಶದಾಗ 80 ಕೋಟಿ ಜನಕ್ಕೂ ತಲೆಗೊಂದೊಂದ್ 1,000 ರೂಪಾಯಿನಷ್ಟು ಸಾಲ ಐತೆ ದೇಶನೇ ಸಾಲ ಕೆದ್ರಕ್ಕಿಲ್ಲ ನೀನ್ ಒಳ್ಳೆ ಎದುರ್ತಿಲ್ಲಕ್ಕ ಸುಮ್ಮ ತಗೊಳಕ್ಕ ಇಲ್ಲಿ ನೋಡವ ಗಂಡಂದ್ರಿಗೂ ಈ ಮಂತ್ರಿಗಳಿಗೂ ಏನು ಡಿಫ್ರೆನ್ಸ್ ಇಲ್ಲ ಮದುವೆ ಆದ 6 ತಿಂಗಳೊಳಗ ಗಂಡಂದ್ರ ಹಂತ್ಯಾಕ ಎಲೆಕ್ಷನ್ ನಾಗ ಗೆದ್ದು 6 ತಿಂಗಳೊಳಗ ಮಂತ್ರಿಗಳ ಹಂತ್ಯಾಕ ಏನೇನ್ ಬೇಕೋ ಎಲ್ಲ ಗೆಬ್ರಕೋಬೇಕವ ನೋಡವ ಇದು ಹಾಲ್ ಕಾಯ್ತಾಕ ಇದು ಅನ್ನಕ್ಕ ಮನೆಗೆ ಯಾರಾದ್ರೂ ಬೀಗರು ಬಿದ್ರು ಬಂದ್ರೆ ಇಡಾಕ ಬಾಂಡೆ ಸಾಮಾನು ಬೇಕಾಗ್ತಾವು ತಗೋರಿ ಹೊಸ್ದಾಗ ಸಂಸಾರಕ್ಕೆ ಬಂದಿದ್ಯಾ ತಗ ಹಿಡಿ ಇದು ಗಂಡನ್ ಜೊತೆಗೆ ಸಿನಿಮಾಕ್ ಹೋಗಕ್ಕ ಇಸಿ ಮೊದ್ಲು ಮೊದ್ಲು ಕಂತಿನ ರೊಕ್ಕ ಒಗದು ಆಮ್ಯಾಗ ಕೈ ಹಾಕು ಹಂಗ್ಯಾಕೆ ದುಡ್ಡು ಮಾಡಿ ಕಣ ಮುರಿ ಮಾಡಿಸ್ತೇನೆ ತಗದ್ ಕೊಟ್ಟು ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ ಎದ್ ನಡಿಬಾರ್ದ ನೀ ಒಂದಿಟ್ ದೂರ ಸರಿದು ಕೂತ್ ಮಾತಾಡಪ್ಪ ಎಣ್ಣ ಒಟ್ಟ ನಿಮ್ಮ ಫ್ಯಾಮಿಲಿ ಒಂದಡಿ ದೂರ ಕುಂತ್ರ ವ್ಯಾಪಾರ ಚಲೋ ಆಯ್ತು ಯವ್ವ ಜಯಲಕ್ಷ್ಮವ್ವ ನನ್ ಹಡದವ್ವ ನೀನ್ ತಗದಿಟ್ಕೊಳ್ಳೋದು ಮೊದ್ಲು ಬಂದ್ ಮಾಡವ್ವ ಎಣ್ಣ ನಿಮ್ದು ಒಟ್ಟ 600 ರೂಪಾಯಿ ಆಗಿತ್ ನೋಡಪ್ಪ ಅದಕ್ಕ ಹಾ 220 ರೂಪಾಯಿ ಕೊಟ್ಬಿಡ್ರಿ ನೋಡವ್ವ ನಿಂದು 420 ರೂಪಾಯಿ ಅದೇನೋ ಅಂತಾರಲ್ಲ 420 ನೋಡವ್ವ ಅದು 100 ಅದು 60 ಹಳೆ ಬಾಕಿ 150 ಇನ್ನು ಬಾಕಿ 110 ರೂಪಾಯಿಗೆ ನನ್ನೇನು ತಿರುಪತಿ ಹೋಗಿ ಬೋರ್ಡ್ ಹೊಡ್ಸ್ಕೊಂಡ್ ಬರ್ತೀಯ ಕಣ್ಣೆದ್ರಿಗೆ ಇದೆಯಲ್ಲ ಅಪ್ಪ ಜೋಕರಪ್ಪ ನಿನ್ ಮಗ ಬೆಟ್ಟದ ಕಳ್ಳ ಕುಮಾರ 110 ರೂಪಾಯಿ ಪಾತ್ರೆ ತಗೊಂಡ್ ಮನೆ ಒಳಗ್ ಹೋಗ್ಯಾನಲ್ಲ ಅದು ಸೇರಿ 420 ರೂಪಾಯಿ ಆಗೈತಪ್ಪ ಅಣ್ಣ ಹೌದಾ ಒಳಗ್ ತಗೊಂಡ ಬರೋ ನನ್ ಮಗ ನಾನು ನೋಡ್ಲೇ ಇಲ್ವಲ್ಲ ಬರಿ ಕೈಲಿ ಹೋದ್ನಲ್ಲ ನಾನೇ ನೋಡಿನಲ್ಲ ಏ ಜೋಕ್ರ ಅದೇನ್ ತಗೊಂಡ್ ಹೋಗಿದ್ಯ ತಗೊಂಬರ ಆಚೆಗೆ ನೋಡೋಣ ಸರಿಯಾಗಿದ್ಯಾ ಬರಬರಿ ಯಾವ ನನ್ನ ಮಗನೇ ಅದೇ ಯಾಕೆ ಒಳಗಡೆ ತಗೊಂಡು ಹ್ಮ್ ನಿಂತ್ಕತ್ತದೆ ಇಲ್ಲಿ ಇವಳು ಕೂತಿರೋದು ಗೊತ್ತಿಲ್ಲ ಅಕ್ಕ ಇದನ್ನ ಸೇರ್ಸ್ ಹಾಕ್ಬಿಟ್ ಲೆಕ್ಕ ಅವ್ಳು ನೋಡ ಹಾಕದ ಏನು ಅಡ್ಕಸ್ವಿ ನನ್ನ ಮಗನೇ ಏನಿಲ್ಲ ಅಮ್ಮ ಕನ್ನಡದಿ ತಗೊಂಡಾಗು ಅಂತ ನಿಮ್ ಮಾಮನಂತ ಎಷ್ಟ್ ಜನ ನೋಡ್ ಬಂದವ್ರು ಗೊತ್ತಾ ಜೋಗವ ಏನೇ ಇದು ಯಾವ್ದೋ ಅಜ್ಜಿ ಕತೆಯಲ್ಲಿ ಕೋಳಿ ಹೆಚ್ಚಿನ ಮೊಟ್ಟೆ ಇಡುತ್ತೆ ಅಂತ ಕೇಳಿದ್ದೆ ಅವಳು ಜೋಗವ ಆದ್ರೆ ನಾನು ಜಯಲಕ್ಷ್ಮವ್ವ ನಿಮ್ಮವ ಮುನ್ಲಕ್ಷ್ಮವ್ವ ಒಂದ್ ಹೆಜ್ಜೆ ಇಡು
ನಿಲ್ಗೆ ನಿಲ್ಗೆ ಹಾಗೆ ನಿಧಾನವಾಗಿ. ಅರೆ ರೇ, ಹಾಗಂದ್ರೆ ಹೇಗೆ? ಇನ್ನೊಂದ್ಸಲ ಪ್ರಯತ್ನ ಮಾಡು. ಬಾಣ ಬಾಣ. ಪ್ರೀತಿ ವಾತ್ಸಲ್ಯ ಅಂದ್ರೆ ಇದಲ್ವೇ? ಯಾವಾಗ ಬರ್ತೀರಿ ಮಾವ? ಈಗ ತಾನೇ ಬರ್ತಾ ಇದ್ದೀನಿ ಕಣಪ್ಪ. ನನ್ನ ಅಳಿಯ ಸೊಸೆ ಸಂಸಾರನ ಕಣ್ತುಂಬ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾಕಮ್ಮ ಹಾಗೆ ನೋಡ್ತಾ ಇದ್ದೀ? ನಾನು ನಿನ್ನ ಗಂಡನ ಖಾಸ ಸೋದರ ಮಾವ ಕಣಪ್ಪ. ಮದುವೆ ಗಲಾಟೆಯಲ್ಲಿ ನಿನ್ನ ಮಾತಾಡ್ಸೋಕಾಗ್ಲಿಲ್ಲ ಅಷ್ಟೇ. ದೀರ್ಘ ಸುಮಂಗಲಿ ಭವ. ನಮ್ಮ ರಾಮು ಮನೆಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿನೇ ಒಂದ್ ಹಾಗಾಯ್ತು. ನಿಜವಾಗ್ಲೂ ನಮ್ ರಾಮು ಸೀತೆಯಂತ ಹೆಂಡತಿನ, ನಿನ್ನಂಥ ತ್ಯಾಗಮೂರ್ತಿ ಸ್ನೇಹಿತನ್ನ ಪಡೆಯೋಕೆ ಏನು ಪುಣ್ಯ ಮಾಡಿದ್ನೋ. ಕರೆಕ್ಟ್ ಆಗಿ ಹೇಳಿದ್ರಿ ಮಾವ. ಮೂರ್ತಿನ ಸೀತನ ಪಡೆಯೋದಿಕ್ಕೆ ಒಂದು ಜನ ಪುಣ್ಯ ಅಲ್ಲ, ಅದೆಷ್ಟು ಜನ ಪುಣ್ಯ ಮಾಡಿದ್ನೋ. ಹೊಗಳಿ ಸಾಕು ಅಪ್ಪಾಜಿ, ಊಟಕ್ಕೆ ಬನ್ನಿ. ಅಪ್ಪಾಜಿ ಅಪ್ಪಾಜಿ, ನನ್ನ ಜನ್ಮ ಸಾರ್ಥಕ ಆಗೋಯ್ತು ಕಣಮ್ಮ. ಸಾಕ್ಷಾತ್ ನನ್ನ ಮಗಳೇ ಕೂಗಿದಂಗ ಆಯ್ತು. ಬರ್ತೀರಮ್ಮ, ನಡಿ ನಡಿ. ರಾಮು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡಿ. ರೂಮ್ ಹೋಗೋಣವೆ. ಬೇಡಿ, ನಾನು ಹೋಗ್ತೀನಿ. ಕುತ್ಕೋ ಮಾವ. ನಾ ಏನೇ ಮಾತಾಡಿದ್ರು ಮೂರ್ತಿ ಎದುರು ಇರ್ಲೇಬೇಕು. ಛೇ ಛೇ ಛೇ, ನನಗ್ ಗೊತ್ತಿಲ್ವೇನಪ್ಪ ಮೂರ್ತಿ ಸ್ವಭಾವ. ಅಪರಂಜಿ ಅಪರಂಜಿ ಮೂರ್ತಿ, ಕೂತ್ಕೋಪ್ಪ ಕೂತ್ಕೋ. ರಾಮು, ವಿಷಯ ಇಷ್ಟೇ. ನಾನೊಂದು ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಿದ್ದೀನಿ. ಅಂದ್ರೆ ಹಣ ಸಹಾಯ ಬೇಕಾ? ಚಿಚಿ ಚಿಚಿ, ಮಾವ ಅಳಿಯನ ಮಧ್ಯೆ ಹಣದ ವ್ಯವಹಾರ ಬರಲೇಬಾರದಪ್ಪ, ನೋನು ತಪ್ಪಾಗುತ್ತೆ. ಮತ್ತೆ ಏನಿಲ್ಲ, ನನ್ನ ವ್ಯವಹಾರ ಮುಗಿಯೋವರೆಗೂ ನಾನು ನಿಮ್ಮನೇಲೇ ಇರಬೇಕಾಗುತ್ತೆ. ನಿಲ್ಸಿ ನಿಲ್ಸಿ ನಿಲ್ಸಿ, ಒಂದ್ ನಿಮಿಷ ನಿಲ್ಸಿ. ಯಾರು ಊಟ ಮಾಡ್ಬೇಡಿ. ಯಾಕೆ ಅಲ್ಲಿಗಿಲ್ಲಿ ಬಿದ್ದಿದ್ಯಾ? ಅಲ್ಲಿನೂ ಇಲ್ಲ ಇಲ್ಲಿನೂ ಇಲ್ಲ ಮಾವ, ಅದಕ್ಕಿಂತ ದೊಡ್ಡ ಕೊರತೆ ಮನೇಲಿ ಒಂದಿದೆ. ಅದೇನಂತ ಹೇಳುವವರೆಗೂ ನೀವು ಯಾರು ಊಟ ಮಾಡುವಾಗಿಲ್ಲ. ಶುರುವಾಯ್ತು ತಕರಾರು. ತಕರಾರಲ್ಲ ಕಣೋ, ಇಟ್ಸ್ ವೆರಿ ಸೀರಿಯಸ್ ಮ್ಯಾಟರ್. ಹೇಳಿ ಹೇಳಿ ನೋಡೋಣ. ನಾ ಹೇಳ್ತೀನಿ, ನಾನು ಹೇಳ್ತೀನಿ, ನಾ ಹೇಳ್ತೀನಿ. ಇಲ್ಲ ನಾನು ಹೇಳ್ತೀನಿ. ಊಟ ಮಾಡಿ ನೋಡಿ. ಸರಿ, ನಾನು ಹೇಳ್ತೀನಿ. ಮೂಕಾಂಬಿಕೆ ಸಲ್ತೀರಿ. ಹೇಳಿ. ನಾ ಇಲ್ಲ, ನಾನೇ ಹೇಳ್ಬಿಡ್ತೀನಿ. ಈ ಮನೆಯಲ್ಲಿ ಮಿಡಿ ಮಾವಿನ ಕಾಯಿ ಉಪ್ಪಿನಕಾಯಿ ಇಲ್ಲ ಅಷ್ಟೇ. ಹೇಳ್ಬಿಟ್ಟು ಮಹಾ, ನಾ ಹೇಳ್ತೀನಿ. ಇರ ನಾ ಹೇಳ ಹೇಳಿ ಹೇಳ. ನೀವು ತಕ್ಷಣ ಮದುವೆ ಆಗ್ಬೇಕು. ತಪ್ಪು, ನೀವ್ ಹೇಳಿ ಮಾವ. ನಾ ಹೇಳ, ಈ ಮನೆಗೆ ಒಂದು ಕುದುರೆ ಗಾಡಿ ಬೇಕು. ನೋ ನೋ ನೋ, ಈ ಮನೆಗೊಂದು ಹೊಸ ಫಿಯೆಟ್ ಕಾರ್ ಬೇಕು. ಫಿಯೆಟ್ ಬೇಡ, ಮರ್ಸಿಡಿಸ್ ಬೇಡ ಕಣ. ತಮ್ಗೇನಾದ್ರೂ ಹೇಳ್ತಾ ಇದೀಯಾ ಸೀತಾದೇವಿ ಅವರೇ? ಈ ಮನೇಲಿ ಎಣ್ಣೆ ಸ್ನಾನ ಮಾಡಕ್ಕೆ ಒಂದ್ ಸೌದೆ ಒಲೆ ಇಲ್ಲ. ಎಲ್ಲೋಗತ್ತೆ ಹಳ್ಳಿ ಬುದ್ಧಿ. ಅದೇನಂತ ನೀನೆ ಹೇಳೋಣ. ಹೇಳ, ಹೇಳಿದ್ರೆ ಏನ್ ಕೊಡ್ತೀಯ? ನೀನ್ ಕೇಳಿದ್ ಕೊಡ್ತೀನಿ. ಖಂಡಿತ ಖಂಡಿತ ಕೊಡ್ತೀಯ? ಈ ಮನೆ ತುಂಬಾ ಓಡಾಡಕ್ಕೆ ಒಂದ್ ಪುಟಾಣಿ ಮಗು ಬೇಕು ಅಲ್ಲ? ಮಾಡಿ ಮಾಡಿ ಊಟ ಮಾಡಿ. ನೀವ್ ಹೇಳೋದೇನೋ ಕರೆಕ್ಟ್ ಯಜಮಾನ್ರೆ. ಮದುವೆ ಆದ್ರೆ ಮಗು ಆಗ್ಬಿಡ್ತಾ? ಮದುವೆ ಆದ್ಮೇಲೆ ಶಾಸ್ತ್ರ ಅಂತ ಒಂದ್ ಇದೆಯಲ್ಲ, ಅದಾದ್ರೆ ತಾನೇ ಮಗು ಆಗೋದು. ಏನ್ ಹೇಳ್ತಾ ಇದ್ದೀರಾ ರಂಗಣ್ಣ? ಹೌದು ಯಜಮಾನ್ರೆ, ನಿಮ್ ಕಾಲ್ ಹೋದ್ ಗಳಿಗೆಯಿಂದಾನೆ ಅವ್ರ ಸುಖ ಸಂತೋಷ ಎಲ್ಲ ಮರ್ತ್ಬಿಟ್ಟಿದ್ದಾರೆ. ಬ್ಯೂಟಿಫುಲ್ ವಿಲೇಜ್. ಹಾಯ್. ಏನ್ ಟಚಿಂಗ್ ಅಪ್ಪ? ಟಚಿಂಗ್ 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 ಟಚಿಂಗ್. ನಿನ್ನ ತಪ್ಕೊಂಡ್ ನಿಂತಿರ ಅಲ್ಮುರ್ಕ ಯಾರು? ನಿಮ್ಮಪ್ಪನಾ? ಅಲ್ಲ, ನನ್ ಗಂಡ. ಬಂದಿಯಪ್ಪ ಬಾ. ಇವನೇನಾ ನಿಮ್ ಮಗ? ಅಲ್ಲಪ್ಪ, ಇವನು ಇವಳ ತಮ್ಮ ದಾಮು ಅಂತ. ಶುದ್ಧ ದಂಡಪಿಂಡ. ನನ್ ಕರ್ಮಾಸೇನ್ ವರದಕ್ಷಿಣೆಗೆ ಬದಲಾಗಿ ನಮ್ ಮಾವ ಇವನ್ನ ನನ್ ಕುತ್ಕೆ ಕಟ್ಬಿಟ್ಟ. ಶುರು ಮಾಡ್ದವ್ಯಾಕೆ? ಏನ್ರಿ, ನನ್ ತಮ್ಮನ್ ಬಗ್ಗೆ ಕೊಂಕ ಮಾತಾಡ್ದ ಇದ್ರೆ ನಿಮ್ಗಾಗೋದೇ ಇಲ್ವಾ? ಸಾಕ್ ಸುಮ್ನೆ ರೇ, ಮಹಾ ತಮ್ಮ ಅಂತ ವಹಿಸ್ಕೊಂಡ್ ಬರ್ಬೇಡ.
ಸೀನು ಹತ್ರ ನಿಜ ಹೇಳದೆ ಹೋದ್ರೆ ನಾನೇ ದುಡ್ದು ಇವ್ರಿಗೆ ಅನ್ನ ಹಾಕ್ತಿದ್ದೀನಿ ಅಂತ ಇವನ್ ಅವನತ್ರ ಹೇಳೋದಕ್ಕೂ ಹೆಸಲ್ಲ. ಹೌದು ಸಿಸ್ಟರ್, ಒಂದೊಂದ್ಸರಿ ನಾನು ಮನೆ ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅಂದಾಗ ಬೇಡ ಬೇಡ ಅಂತ ಸೆಂಟಿಮೆಂಟ್ ಆಗಿ ತಡಿತಿದ್ದೆ. ನಾನು ಅಷ್ಟೆ, ಪ್ರತಿ ಸರ್ತಿ ಹೋಗು ಹೋಗು ಅಂತ ಕತ್ ಹಿಡ್ದು ಆಚೆ ದಬ್ಬಾಗ್ಲಿಲ್ಲ, ಹಠ ಹಿಡಿದು ತಲೆ ಮೇಲೆ ಕೂತ್ಕೋತಿದ್ದೆ. ಓಕೆ ಈಗ ಹೋಗ್ತೀನಿ. ಈ ಕಡೆ ಅಲ್ಲ ಆ ಕಡೆ. ಸಿಸ್ಟರ್ ಏನ್ರಿ, ಅವನ್ ಎಷ್ಟು ಜವಾಬ್ದಾರಿಯಿಂದ ಎಲ್ಲಾ ಸಾಮಾನುಗಳನ್ನು ತಂದಿದ್ದಾನೆ, ಹೊಗಳೋದ್ ಬಿಟ್ಟು ಬೈತಿದಾರಲ್ಲ ನೀವು. ಇವನು ತಿನ್ನೋ ದಂಡ ಪಿಂಡದ ಅನ್ನಕ್ಕೆ ಅಷ್ಟು ಮಾಡದೆ ಹೋದ್ರೆ ಹೇಗೆ? ಬಾವು, ತಂದಿರೋ ಸಾಮಾನ್ ಎಲ್ಲ ಒಳಗಡೆ ಇಡೋದಕ್ಕೆ ಆಳುಗಳನ್ನ ಏರ್ಪಾಟ್ ಮಾಡಿದ ತಾನೆ. ನೀನ್ ಇರೋದು ಯಾಕೆ? ಅರ್ಧರಾತ್ರಿ ಆದ್ರೂ ಪರವಾಗಿಲ್ಲ, ಒಂದೊಂದೇ ಸಾಮಾನ್ ತೆಗೆದು ಒಳಗಡೆ ಇಡು. ನೀನ್ ನಡಿ ಜಾನ್ಕಿ, ನಡಿ ಜಾನ್ಕಿ, ಬಾಸಿನ ಕೊಡ್ನಲ್ಲ ಕೈ ಬಾವಾ, ನಿನ್ ನೋಡ್ಕೊಂತೀನಿ. ಇನ್ಸಲ್ಟ್, ಕೈ ಕೆಸರಾದ್ರೆ ಬಾಯ್ ಮೊಸರು ಅನ್ನೋದು ನಮ್ಮ ಬಾವನ ಅರ್ಥ. ನಿಮ್ಗೆಲ್ಲ ಅರ್ಥ ಆಯ್ತಾನೆ? ನಿಮ್ಗೆಲ್ಲ ಅರ್ಥ ವಿಲೇಜ್ ಪೀಪಲ್.